ಈಗ ಚಿತ್ತಶುದ್ಧಿ ಆಗೋದ್ರ ಲಕ್ಷಣ ಚಿತ್ತಶುದ್ಧಿ ಆಗೋದ ಲಕ್ಷಣ ಏನು? ಸರ್ವೇ ಜನಾ ಸುಖಿನೋ ಭವಂತು ಅನ್ಸೋದ ಚಿತ್ತಶುದ್ಧಿ ಲಕ್ಷಣ. ಎಲ್ಲರೂ ಸುಖವಾಗಿರಲಿ ಅನ್ನೋದ ಚಿತ್ತಶುದ್ಧಿ ಲಕ್ಷಣ. ನಮಗೆ ಹಂಗೆ ಅನಿಸೋದಿಲ್ಲ, ನಮ್ಮ ಚಿತ್ತ ಮಲಿನ ಇರೋದ್ರಿಂದ ದ್ವೇಷ ಅಸೂಯ ಮತ್ಸರ ಇವೆಲ್ಲ ಇರ್ತಾವೆ. ಎಲ್ಲರೂ ಸುಖವಾಗಿರಲಿ ಅಂತ ಅನ್ಸೋದಿನ ಸರಳಿಲ್ಲ. ಈಗ ನಾ ಈಗ ನಮ್ಮ ಹುಡುಗ ನಪಾಸ ಅದ, ಆದ್ರೆ ಅಕ್ಕೋಲ್ಲ ಮೊದಲ ಮನೆ ಹುಡುಗ ಪಾಸ್ ಆದಿಲ್ಲ, ಸಂತೋಷ ಪಡ್ಲಿಕ್ಕೆ ಬರೋ ಚಿತ್ತ ಶುದ್ಧಿ ಲಕ್ಷಣ. ಈ ನಾವು ನಮಗೆ ಒಂದು ದೊಡ್ಡ ಮನೆ ಕಟ್ಸಲಿಕ್ಕೆ ಆದಿಲ್ಲ, ಮಗಲ್ ನಾವು ಕಟ್ಸಿದ ಅವನಿಗೆ ಸಂತೋಷ ಆಗ್ತಕ್ಕಿಂತ ಹೆಚ್ಚು ನಮಗೆ ಸಂತೋಷ ಆಗೋ ಚಿತ್ತ ಶುದ್ಧಿ ಲಕ್ಷಣ. ಅವನು ಬಂದವರಿಗೆ ತೋರಿಸ್ಲಿಕ್ಕಿಲ್ಲ, ಏನು ಎಂಥ ಮನೆ ಕಟ್ಸಂತರ್ಪು ಅನಿಸೋದೇನದು. ಎಲ್ಲರ ಬಗ್ಗೆ ಇರೋ ಸದ್ಭಾವನೆ ಏನದಲ್ಲ ಅದು ಚಿತ್ತ ಶುದ್ಧಿ ಲಕ್ಷಣ. ಸ್ವಾಭಾವಿಕ ಸದ್ಭಾವನೆ ಆರ್ಟಿ ಪಿಡಿ ಅಲ್ಲಿ ಅಲ್ಲ, ನಮಗೆ ಒಳಗಿರಂಗಿಲ್ಲ, ಮ್ಯಾಲಿನಿಂದ ಅಲ್ಲಿ ತೋರಿಸಿದಂಗೆ ಮಾಡ್ತೀವಿ. ಇದರಿಂದ ಈ ನಮ್ಗಿಂತ ದೊಡ್ಡ ಮನೆ ಕಟ್ಟಿದ್ದ ಪಡದಾನ ಎಲ್ಲೋ ಎರಡು ನಂಬರ್ದು ಅದಕ್ಕೆ ಕಷ್ಟ ಅಂತೀವಿ. ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನೆ ಏನದಲ್ಲ ಅದು ಎಷ್ಟು ವಿಶಾಲ ಕೂತೋಕ ಅಷ್ಟು ಚಿತ್ತ ಶುದ್ಧಿ ಅದ. ಮೊದಲಕ್ಕಿಂತ ನಾನೊಬ್ಬ ಸುಖವಾಗಿರಲಿ ಇದು ಅಗ್ದಿ ಚಿತ್ತಶುದ್ಧಿ ಲಕ್ಷಣ ಅದ. ಸೆಲ್ಫ್ ಸೆಂಟರ್ಡ್ ಆಮೇಲೆ ಕನಿಷ್ಠ ನನ್ನ ಕುಟುಂಬದವರು ಸುಖವಾಗಿರಲಿ ಅನ್ನೋದು ಒಂದು ಹಿತದ ಭಾವನೆ. ಅದಕ್ಕಿಂತಲೂ ನನ್ನ ಸಮಾಜದವ್ರು ಸುಖವಾಗಿರಲಿ ಅನ್ನೋದು ಅದಕ್ಕೂ ಹಿತದ ಭಾವನೆ. ಅದಕ್ಕಿಂತಲೂ ಏನಪ್ಪ ಅಂದ್ರೆ ನಮ್ಮ ದೇಶದ ಸುಖವಾಗಿರಲಿ ಅನ್ನೋದು. ಮತ್ತು ಇನ್ನೊಂದು ಏನಂದ್ರೆ ಚಿತ್ತ ಶುದ್ಧಿ ಆದಂಗಾದಂಗ ಸಮಾಜ ಮಾತ್ರ ಬಗ್ಗೆ ಸದ್ಭಾವನೆ ನಿರ್ಮಾಣ ಆಗೋದ್ರ ಜೊತೆಗೆ ನಮ್ಮ ಅಂತಃಕರಣದಲ್ಲಿ ಏನಾಗಲಿಕ್ಕೆ ಅಂದರೆ ಭಗವಂತನ ಬಗ್ಗೆ ಒಂದು ಪ್ರೇಮ ಭಕ್ತಿ ಇವು ಬೆಳಿಲಿಕ್ಕತ್ತ ಚಿತ್ತ ಶುದ್ಧಿ ಆದಂಗಾದಂಗ. ಇವು ರಾಗ ದ್ವೇಷ ಅಸೂಯ ಮತ್ಸರ ಇವೆಲ್ಲ ಎಷ್ಟೆಷ್ಟು ಹೆಂಗೆ ಕಡಿಮೆ ಆಗ್ತಾವೆ, ಹಂಗಂಗೆ ನಮ್ಮ ಮನಸ್ಸು ಆ ಪರಮಾತ್ಮ ಸ್ವರೂಪದ ಜೊತೆ ತಾದಾತ್ಮ್ಯ ಆಗ್ತದೆ. ಆ ಭಗವಂತನ ತಾದಾತ್ಮ್ಯ ಭಾವದಿಂದ ಭಗವಂತನ ಜ್ಞಾನ ಆಗುವುದೇ ಚಿತ್ತಶುದ್ಧಿಯ ಪರಮಾವಧಿ ಅಂತ ಸಬ್ಜೆಕ್ಟಿವ್ ನಾಲೆಜ್ ಅಂತಾರೆ. ಅದು ನೂರಕ್ಕೆ ನೂರರಷ್ಟು ಚಿತ್ತಶುದ್ಧಿ ಆದಾಗನ ನಮ್ಮ ಮನಸ್ಸು ಯಾವುದೂ ಪ್ರಯತ್ನ ಇಲ್ಲದೆ ಭಗವಂತನ ಜೊತೆ ತಾದಾತ್ಮ್ಯ ಆಗ್ತದೆ. ಅದು ಚಿತ್ತಶುದ್ಧಿಯ ಪರಮಾವಧಿ ಅಂತ. ದೇಹ ಬುದ್ಧಿ ಕಡಿಮೆ ಆಗ್ಬಿಟ್ಟು ಹೋಗೋದು ಚಿತ್ತಶುದ್ಧಿಯ ಲಕ್ಷಣ ಅದು. ಮತ್ತು ಇನ್ನೊಬ್ಬರ ಬಗ್ಗೆ ಸದ್ಭಾವನೆ ಉಂಟಾಗೋದು, ಗಾಡ್ ಲವ್ ದೋಸ್ ಹೂ ಲವ್ಸ್ ಈಸ್ ಫೆಲೋ ಮೆನ್. ಎಲ್ಲರ ಬಗ್ಗೆ ಪ್ರೇಮ ಸದ್ಭಾವನೆ ಇರೋದು ಸಹಿತ ಮನಸ್ಸು ಶುದ್ಧ ಇದ್ರೆ ಇರ್ತದೆ. ಸಾಧು ಸತ್ಪುರುಷರ ವೈಶಿಷ್ಟ್ಯ ಏನು ಮಾಡ್ತಾರೆ, ಅವ್ರು ಎಲ್ಲರನ್ನೂ ಪ್ರೇಮ್ ಮಾಡ್ತಾರೆ. ಇದು ಅದರೊಳಗೆ ಸ್ವಾರ್ಥದ ಲೇಷ ಇರಂಗಿಲ್ಲ. ನಮ್ಮಲ್ಲಿ ಸ್ವಾರ್ಥ ಇರ್ತದೆ, ವಂಚನೆ ಇರ್ತದೆ, ಕಪಟ ಇರ್ತದೆ, ಇವೆಲ್ಲ ಚಿತ್ತ ಅಶುದ್ಧಿಯ ಲಕ್ಷಣ. ಅಲ್ಲಿ ಇನ್ನೊಬ್ಬರದ್ದು ಏಳಿಗೆ ಆದದ್ದು ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ, ಸಹನ ಆಗುವುದಿಲ್ಲ. ಇದು ಚಿತ್ತದ ಮಾಲಿನ್ಯದ ಲಕ್ಷಣ. ಇದು ಒಬ್ಬ ಕೆರೆ ದಂಡಿಗೆ ಏಡಿ ಹಿಡ್ಕೋತ ಕೂತಿದ್ದ, ಏಡಿ ಹಿಡಿಲಿಕ್ಕೆ ಕೂತಿದ್ದ, ಒಂದು ಬಾಸ್ಕೆಟ್ನಾಗ ಏಡಿ ಹಿಡಿದು ಹಾಕಿದ್ದ, ಮೂರು ನಾಲ್ಕು ಹಿಡಿದಿದ್ದ, ಅವ ಏಡಿ ಹಿಡಿಲಿಕ್ಕೆ ಅಲ್ಲಿ ಇದನ್ನು ಹಾಕೊಂಡು ಕೂತಿದ್ದ. ಒಬ್ಬ ದಾಲಿಲಿ ಹೋಗಿ ಅವ ಏನಂದ, ಯಾವ ಏಡಿ ಮ್ಯಾಲ ಹತ್ತಿ ಹೋಗ್ಲಿಕ್ಕೆ ನೋಡಂದ, ಹೋಗಂಗಿಲ್ಲಡ್ರಿ ಅಂದ. ಅಲ್ಲಿ ಹೊಂಟರು ಒಂದು ಏಡಿ ಅಂದ, ಏ ಹೋಗಂಗಿಲ್ಲ ಬಿಡ್ರಿ ಅಂದ. ಅದ್ಯಾಕೆ ಹೋಗಿ ಹೋಗಂಗಿಲ್ಲ, ಬಾಕಿ ಏನಂದ್ ಕಾಲು ಜಗಿಲ್ಲ. ಹಂಗದ ಪರಿಸ್ಥಿತಿ ಸಮಾಜ. ಇನ್ನೊಬ್ಬರು ಏಳಿಗೆ ಆದಂತೆ ಸಹನ ಆಗುವುದಿಲ್ಲ. ಇನ್ನೊಂದೇನು ಅಂದ್ರೆ ನಾವು
ಕರ್ತವ್ಯ ಕರ್ತವ್ಯ ಅಂತೀವಿ, ಅದು ಕರ್ತವ್ಯ ಅಂತಂದ್ರೆ ನಾವು ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕೊಟ್ಟು ಕರ್ತವ್ಯ ಅಂತಿಲ್ಲ. ಈ ಮಕ್ಕಳ ಬಗ್ಗೆ ನಮ್ಮ ಕರ್ತವ್ಯ ಏನಪ್ಪ, ಅವ್ರ ಶಿಕ್ಷಣದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ರಿ, ಇರ್ತಿಲ್ಲ ಅವ್ರಿಗೆ ಅಡ್ಮಿಷನ್ನು, ಪುಸ್ತಕ, ಫೀ, ಟ್ಯೂಷನ್ನು ಎಲ್ಲ ಮಾಡಿಕೊಡ್ಬೇಕು. ನಪಾಸ ಆದರೂ ಸಮಾಧಾನದೇ ಇರಬೇಕು, ಇದು ಕರ್ತವ್ಯ. ಇದು ಈ ನಮ್ಮ ಹುಡುಗ ಅರ್ಥಾತ್ ಏನು ರ್ಯಾಂಕ್ನಾಗ ಬರಲಿಕ್ಕೆ ಅವನಿಗೆ 10 ಮಾರ್ಕ್ಸ್ ಕಡಿಮೆ ಇತ್ತು. ಮಗ್ಗಲ್ಲಿ ಅವ್ರ ಪರಿಸ್ಥಿತಿ ಬಹಳ ಕಠಿಣ ಅದ, ಅವ್ರ ಹುಡುಗ ನಪಾಸ ಅದ. ನಿಮ್ಗೆ ದುಃಖ ಏನದನು, ನಿಮ್ಮ ಹುಡುಗ ರ್ಯಾಂಕಿನಾಗ ಬರಲಿಲ್ಲ ಅಂತ ಆಗ್ತದ್ರು, ಆ ಮಗ್ಗಲ ಮನೆ ಹುಡುಗ ನಪಾಸ ಆದದಕ್ಕೆ. ಇದು ಚಿತ್ತಶುದ್ಧಿ ಲಕ್ಷಣ ಏನಿದೆ ಅಂದ್ರೆ ನಿಮ್ಮ ಮನಸ್ಸು ಇಷ್ಟು ವ್ಯಾಮೋಹದಿಂದ ತುಂಬಿಕೊಂಡದ. ನನ್ನ ಮಗ ರ್ಯಾಂಕಿನ ಬರಬೇಕಾಗಿ ಮಗನ ಮನೆ ಹುಡುಗ ನಪಾಸ ಹಾಕೋಲ್ಲ ಅಂತ ನಮಗೆ ಅನಿಸ್ತದೆ. ಇದೇನಾಯ್ತು ಅಂದರೆ ಸ್ವಾರ್ಥ ಅದು, ಮತ್ತು ಇದು ಮೋಹ ಅದು. ಅಯಂ ನಿಜ ಪರೋ ವೀತಿ ಗಣನ ಲಘುಚೇತ ಸಮ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ. ಅಯಂ ನಿಜ, ಅಯಂ ಪರಃ, ಇವನು ನಮ್ಮವನು ಇವನು ಬೇರೆಯವನು ಅನ್ನುವಂಥ ಭಾವನೆ ಏನದನು ಕ್ಷುದ್ರ ಅಂತಃಕರಣದ ಲಕ್ಷಣ. ಉದಾರ ಚರಿತಾನ ಅಂತೂ ವಸುದೈವ ಕುಟು, ಯಾರ ಚರಿತ್ರೆ ಉದಾರದನು, ಯಾರ ಅಂತಃಕರಣ ಉದಾರದನು, ಮತ್ತು ವಿಶಾಲತೆಯಲ್ಲಿ ಶುದ್ಧತೆ ಅದ, ಸಂಕುಚಿತಂದರೆ ಶುದ್ಧತೆ ಇಲ್ಲ. ಒಂದು ವಿಶಾಲ ಕೆರೆ ಅದಪ್ಪ, ನೀರು ಶುದ್ಧ ಇರ್ತಾವ, ಅಷ್ಟು ಸಾಂಗೊಂದು ಗುಂಡಿ ಅದ ನೀರು, ಅಲ್ಲಿ ಹೊಲಸಿರ್ತಾವ ನೀರು. ಹಂಗೆ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬ, ಯಾರ ಚರಿತ್ರೆ ಉದಾರದನು ಅವರಿಗೆ ವಸುದೈವ ಅಂದರೆ ವಿಶ್ವನ ಕುಟುಂಬ, ವಿಶ್ವ ಕುಟುಂಬಿ ಅಂತಾರೆ ಅವರಿಗೆ. ಹಂಗೆ ಚಿತ್ತಶುದ್ಧಿ ಆಗೋದು ಅಂದರೆ ಎಲ್ಲರ ಬಗ್ಗೆನೂ ಪ್ರಾಣಿ ಮಾತ್ರಗಳ ವಿಷಯದಲ್ಲಿ ಸದ್ಭಾವನೆ ಉಂಟಾಗುವುದು, ಪ್ರೇಮ ಉಂಟಾಗುವುದು, ಎಲ್ಲರ ಬಗ್ಗೆ ಹಿತದ ಭಾವನಾ ಅನಿಸ್ತದೆ, ಮನಸ್ಸು ಉದಾರ ಆಗುವುದು. ಉದಾರದಿಂದ ಬಹಳ ದೊಡ್ಡ ಗುಣ ಅದ. ನಮ್ಮ ಎಷ್ಟರೇ ಸಂಕುಚಿತಿರ್ತಾವ ಅಷ್ಟು ಮಲಿನಿರ್ತಾವ. ಉದಾರವಾಗಿರುವ ಮನಸ್ಸಿನಲ್ಲೇ ಭಗವಂತನ ದರ್ಶನ. ಮಲ್ಕೊಳಕ್ ಹೋಗ್ತಾನ ಅದಕ್ಕೆ ರಾಮ್ ಸ್ವಾಮಿ ರಾಮತೀರ್ಥ ಅವ್ರು ಏನಲ್ಲಾರ ಈ ಸೆಲ್ಫ್ ಸೆಂಟರ್ಡ್ ಇರ್ತಾರಲ್ಲ ಅಂಥವ್ರು ನೋಡಿ, ನಾನು ನಮ್ಮ ಊರಾಗ ಒಬ್ಬರು ಆರ್ ಎಂ ದೇಶಪಾಂಡೆ ಅಂತಿದ್ರು. ಅವ್ನು ಎಷ್ಟು ಮನೆ ಒಳಗೆ ಬಡತನ ಅಂದ್ರೆ ಮನ್ಯಾಗ ಹೆಂಡತಿ ಮಕ್ಕಳು ತಿನ್ಲಿಕ್ಕೆ ಇರಂಗಿಲ್ಲ, ಅಲ್ಲ ಅವ್ನು ಬಡ ಬಡ ಹೋಟೆಲಿಗೆ ಹೋಗಿ ಉಪ್ಪಿಟ್ಟು ತಿಂದು ಬಂದು ಮಾಡ್ಕೊಂಡ್ಬಿಡ್ತಿದ್ದೆ ಅಂತ ಅವನ ಸಾಯವಲ್ಲೋ ಅಂತ ಹಿಂಗಿರ್ತಾರೆ ಕೆಲವರು. ಇನ್ನು ಕುಟುಂಬದ ಕೂಡತೇಕ ಮಕ್ಕಳ ಮನೆಯವರು ಇದ್ದಾರು ಸತ್ತಾರು, ಅವ್ರಿಗೆ ಏನದ ತ್ರಾಸೇನು ತೊಂದರೆ ಏನು. ಸೆಲ್ಫ್ ಸೆಂಟರ್ಗೆ ಉದಾಹರಣೆ ಏನಂದ್ರೆ ಭಗದಿ, ಭಗದಿ ತನ್ನ ಮಳೆ ಮೇಲೆ ತಿರುತ್ತಿರ್ತದೆ. ಇವು ಎಂಥ ವರ್ಗದ ಜನರು ಅಂದರೆ ಖನಿಜ ವರ್ಗದ ಜನ ಅಂತ ಹೇಳ್ತಾರೆ. ಒಂದು ಇದು ಅದಪ್ಪ, ಒಂದು ಕಬ್ಬಣದ ಅಲ್ಲಿ ಇಟ್ಟಿವೆ ಅಂದ್ರೆ ಅಲ್ಲೇ ಇರ್ತದೆ. ಇನ್ನು ಇದಕ್ಕಿಂತಲೂ ಯಾರ ಮನಸ್ಸು ಉದಾರದನು ಅವರೆಂಥವ್ರು ಅಂದರೆ ಕುಟುಂಬ ವತ್ಸಲ್ಲಿ ಹೆಂಡತಿ ಮಕ್ಕಳು ಸುಖವಾಗಿರಲಿ ಆರಾಮಿರಲಿ ಅನ್ನೋ ಭಾವನೆ ಇವರು ಅವ್ರಿಗಿಂತಲೂ ಚಲೋ ಇರಲಿ. ಆದರೆ ಮಕ್ಕಳ ಮನೆಯವ್ರ ಕಡೆಗೆ ಅವ್ರಿಗೇನು ಲಕ್ಷ್ಯ ಇರೋದಿಲ್ಲ. ಇವರು ಸಸ್ಯ ವರ್ಗದ ಜನ ಇವರು, ಇವ್ರು ಗಾನ ಎತ್ತಿದ್ದಂಗೆ. ಆ ಭಗರಿಗಿಂತಲೂ ವಿಶಾಲ ಕ್ಷೇತ್ರ ಇರ್ತದಿಲ್ಲ. ಮತ್ತು ಇವರು ಸಸ್ಯ ವರ್ಗದ ಜನ ಯಾಕಂದ್ರೆ ಈ ಒಂದು ಮಾವಿನ ವೃಕ್ಷ ಇರ್ತದೆ ಅಥವಾ ಬೇವಿನ ಗಿಡ ಇರ್ತದೆ, ಅದೇನು ಮಾಡಿ ತನ್ನ ಕೆಳಗೆ ಬಂದು ಕೂತವ್ರಿಗೆ ನೆರಳು ಕೊಡ್ತದೆ. ಈ ಮಗ್ಗದಾಗಿನ ಗಿಡ ಅದು ಮಣಿಗೆ ಹೋಗ್ಯದು ಅದನ್ನು ಅದಕ್ಕೆ ಅದರದ್ದೇನು ಪ್ರಶ್ನೆ ಇಲ್ಲ. ಇದು ಸಸ್ಯ ವರ್ಗದ ಜನ ಗಾನ ಎತ್ತಿದ್ದಂಗೆ
ಇನ್ನು ಇದಕ್ಕೂ ವಿಶಾಲ ಅಂದ್ರ ಸಮಾಜ ಬಂಧುಗಳು ಅಂತ ತಿಳಿದಿಲ್ಲ. ಅವ್ರು ಹೆಂಗಿರ್ತಾರಂದ್ರೆ ರೇಸ್ ಕೋರ್ಸ್ ಕುದುರಿದ್ದಂಗೆ, ಅವ್ರದ್ದು ಏರಿಯಾ ಲಿಮಿಟೆಡ್ಡೇ ಇರ್ತದೆ. ಇವ್ರು ನಮ್ಮ ಸಮಾಜ ಸುಖವಾಗಿರಲಿ, ನಮ್ಮ ಸಮಾಜ ಅಂತಿರ್ತಾರಲ್ಲ, ಬ್ರಾಹ್ಮಣ ಸಮಾಜ, ಆ ಸಮಾಜ, ಈ ಸಮಾಜ, ಕ್ಷತ್ರಿಯ ಸಮಾಜ, ಇವ್ರ ಸಮಾಜ ಬಿಟ್ಟರೆ ಬೇರೆ ಕಡೆ ಇಲ್ಲ. ಅದಕ್ಕಿಂತಲೂ ವಿಶಾಲ ಮನೋಭಾವನ ಇರಬೇಕು. ಇವ್ರು ಹೆಂಗಿರ್ತದೆ ರೇಸ್ ಕೋರ್ಸ್ ಕುದುರಿದ್ದಂಗೆ, ಇದಕ್ಕಿಂತಲೂ ವಿಶಾಲ ಮನೋಭಾವನೆ ಅಂದರೆ ದೇಶ ಬಂಧುಗಳು, ಇಡೀ ರಾಷ್ಟ್ರದ ಬಗ್ಗೆ ಅವ್ರಿಗೆ ಕಳಕಳಿ ಇರ್ತದೆ. ಇವರು ದೇಶ ಬಂಧುಗಳಿದ್ದಂಗೆ, ಇನ್ನು ಅವ್ರಿಗಿಂತಲೂ ವಿಶಾಲ ಅಂದರೆ ವಿಶ್ವ ಬಂಧುಗಳು. ಅವ್ರು ಕೇವಲ ಸತ್ಪುರುಷರು ಮಾತ್ರ ಇರ್ಲಿಕ್ಕೆ ಶಕ್ತಿದೆ. ಆದ್ದರಿಂದ ಚಿತ್ತ ಶುದ್ಧಿ ಆಗೋದು ಇದರ ಅರ್ಥ ಏನು ಅಂದರೆ, ಮುಖ್ಯ ಸ್ಥೂಲವಾಗಿ ಹೇಳಬೇಕು ಅಂದರೆ ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನಾ ನಮ್ಮ ಮನಸ್ಸಿನಾಗೆ ಎಷ್ಟು ಹೆಚ್ಚಿಗೆ ಆಗ್ತದೆ ಅಷ್ಟು ಮನಸ್ಸು ಶುದ್ಧ ಆಗ್ತೈತಿ. ಅವು ಕಾಮ ಕ್ರೋಧ ಎಷ್ಟವ ಎಷ್ಟಿಲ್ಲ ಅನ್ನೋ ಹೆಂಗೆ ತಿಳ್ಕೊಳ್ತಾಯಿರ್ತದೆ ಒಂದು. ಇನ್ನೊಂದು ಏನು ಅಂದರೆ, ನಾವು ಎಷ್ಟು ಪ್ರಮಾಣದಲ್ಲಿ ಭಗವಂತನ ಕಡೆಗೆ ಅಭಿಮುಖ ಆಗ್ತೀವಿ, ಎಷ್ಟು ಪ್ರಮಾಣದಲ್ಲಿ ನಿಧಾನವಾಗಿ ನಾವು ಭಗವಂತನ ಜೊತೆ ತಾದಾತ್ಮ್ಯತೆ ಭಾವ ಬರ್ತದನು, ಅಷ್ಟು ಪ್ರಮಾಣದಲ್ಲಿ ನಮ್ಮ ಚಿತ್ತ ಶುದ್ಧಿಯಾಗುತ್ತೆ. ಎಲ್ಲರೂ ಸುಖವಾಗಿರಲಿ ಅನ್ನೋ ಭಾವನೆ ಇನ್ನು ಸಾಮಾನ್ಯ ಅಲ್ಲ. ಬಾಯಂತ್ರ